ಜೂನ್ ನಲ್ಲಿ ಕಲಿಕಾ ಚಂದ್ರಿಕೆಯ ಪುಸ್ತಕಗಳು ನಮ್ಮ ಶಾಲೆಗೆ ಸರಬರಾಜದವು. ಆರನೇ ತರಗತಿಯ ಪ್ರವೇಶಗಳು ಪ್ರಾರಂಭ ಆಗಿ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಮೊದಲು ಮೊದಲಿಗೆ ಸ್ವಲ್ಪ ಮಕ್ಕಳು ಬರಲಿಕ್ಕೆ ಹಿಂದೆಯನ್ನು ಹಾಕಿದ್ರು ಕೂಡ ಜೂನ್ ನಲ್ಲಿ ಅಧಿಕ ಸಂಖ್ಯೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಬಂದರು. ಒಟ್ಟಾರೆಯಾಗಿ ಜೂನ್ ನಲ್ಲಿ ನಮ್ಮ ಶಾಲೆಯ ಒಟ್ಟು ಮಕ್ಕಳ ಸಂಖ್ಯೆ 282 ಹಾಗೆ ಜುಲೈ ತಿಂಗಳಿಗೆ ಬಂದಾಗ ನಮ್ಮ ಶಾಲೆಗೊಂದು ಸುವರ್ಣ ಯುಗಾಂತನೇ ಅನ್ಬಹುದು. ಯಾಕಂದ್ರೆ ನಾವು ವಿನಂತಿ ಮಾಡದಂತೆ ನಮ್ಮ ದೇವದುರ್ಗದ ಐಸಿಐಸಿಐ ಫೌಂಡೇಶನ್ ಅವರು ನಮ್ಮ ಶಾಲೆ ಒಂದು ಮಳೆನೀರು ಕೊಯ್ಲನ್ನ ಮಾಡಿದ್ರು. ಆ ಮಳೆನೀರು ಕೊಯ್ಲು ಘಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಆದಂತಹ ಶಿಕ್ಷಣ ಮಂತ್ರಿಗಳಾದಂತಹ ಶ್ರೀ ಬಿ ಸಿ ನಾಗೇಶ್ ಅವರವರೇ ಖುದ್ದಾಗಿ ಆಗಮಿಸಿದ್ರು. ನಮ್ಮ ಜಿಲ್ಲೆಯ ಒಂದು ಇತಿಹಾಸದಲ್ಲಿ ಅದು ನಮ್ಮ ಶಾಲೆಗೆ ಸೇರ್ ಬಂದಿದ್ದು ಪ್ರಥಮ ಬಾರಿಗೆ. ನಮ್ಮ ಶಾಲೆಗೆ ಅದೊಂದು ಸುವರ್ಣ ಯುಗ ಅಂತಾನೆ ನಾವು ಕರಿಬಹುದು. ಜುಲೈ 5 ತಾರೀಕಿಗೆ ಅವರು ಆಗಸ್ಟ್ ತಿಂಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಊರವರ ಸಹಕಾರದಿಂದ ನಾವು ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಆಗಸ್ಟ್ ನ ಕೊನೆಯ ವಾರದಲ್ಲಿ ಸ್ಪೋರ್ಟ್ಸ್ ಗೆ ನಮ್ಮೆಲ್ಲ ಶಾಲೆಯ ಮಕ್ಕಳು ಅತಿ ಕಾತರದಿಂದ ಭಾಗವಹಿಸಿದ್ರು. ಆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಒಳ್ಳೆ ಸಾಧನೆಯನ್ನ ಮಾಡಿದ್ರು. ಹಾಗೆ ನಂತರ ಬಂದಂತ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಮ್ಮ ಮಕ್ಕಳ ಸಾಧನೆಯನ್ನ ನಾವು ಬಹಳಷ್ಟು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಜಿಲ್ಲಾ ಮಟ್ಟದವರೆಗೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತ ಅಂಬಿಕಾ ಜಿಲ್ಲಾ ಮಟ್ಟದವರೆಗೂ ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬಲ್ಲ ಅವರಿಗೆ, ಅಲ್ಲೂ ಕೂಡ ದ್ವಿತೀಯ ಸ್ಥಾನವನ್ನ ಪಡೆದ್ಲು. ಅದಕ್ಕೆ ನಮ್ಮ ಗಣಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅವರು ಮಾರ್ಗದರ್ಶನ ಮಾಡಿದಂತ ಒಂದು ವಿಜ್ಞಾನ ನಾಟಕ, ಆ ನಾಟಕ ಕೂಡ ಇಡೀ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ದು ಬಹಳಷ್ಟು ಉತ್ತಮವಾದಂತಹ ನಾಟಕ ಅಂತ ಒಂದು ಪ್ರಶಸ್ತಿಯನ್ನು ಪಡೆಯಿತು. ಉತ್ತಮ ನಟ ಅಂತ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಅಂತ ಆಗತ್ತೆಗ ಬಹುಮಾನವನ್ನು ಕೂಡ ಕೊಟ್ಟರು. ನಾಟಕದ ಪ್ರಭಾವ ಎಷ್ಟಿತ್ತಂದ್ರೆ ರಾಜ್ಯ ಮಟ್ಟದ ಒಂದು ಅಕಾಡೆಮಿ ಕರ್ನಾಟಕ ನಾಟಕ ಅಕಾಡೆಮಿಯವರು ನಮ್ಮ ಗಣಿತ ಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತಂಡದವ್ರನ್ನ ಕರ್ಕೊಂಡು ನೀವು ಬೆಂಗಳೂರಿಗೆ ಬರ್ರಿ ಅಂತ ಕರೆದ್ರು. ಬಟ್ ಅವಾಗ ಏನಂದ್ರೆ ಸ್ವಲ್ಪ ರಜೆ ಇರೋದ್ರಿಂದ ಮಕ್ಕಳು ಬರದೇ ಇರೋ ಕಾರಣ ಅದನ್ನ ಒಂದು ಆಫರ್ ಅನ್ನ ನಾವು ಬಿಟ್ಕೊಟ್ಟಿವಿ ಅಂತ ಹೇಳ್ಬೇಕಾಗತ್ತೆ. ಮುಂದಿನ ಸಲ ಒಂದ್ ವೇಳೆ ಏನಾದ್ರು ಸಾಧ್ಯ ಆಗಿದೆ ಅಂದ್ರೆ ಅದೇ ವಿಜ್ಞಾನ ವಿಷಯದ ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಪ್ರಶಸ್ತಿಯನ್ನು ಪಡೆದೇ ಬರೋದ್ರ ಅನ್ನೋ ನಂಬಿಕೆ ನಮ್ಗೆ ಇದೆ. ನಂತರ ಅಕ್ಟೋಬರ್ ಹಾಲಿಡೇ ಪ್ರಾರಂಭಕ್ಕೆ ಮುಂಚೆ ನಾವೇನ್ ಮಾಡಿದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಅದು ಎನ್ಇಪಿ ರೂಲ್ಸ್ ಅಲ್ಲಿ ಒಂದಿರೋದ್ರಿಂದ ವೃತ್ತಿ ಶಿಕ್ಷಣ ಮತ್ತು ವ್ಯವಹಾರಿಕ ಶಿಕ್ಷಣವನ್ನು ನಾವು ಕೊಡೋ ಕಾರಣಕ್ಕಾಗಿ ನಮ್ಮ ಶಾಲೆಯಲ್ಲಿ ಫುಡ್ ಫೆಸ್ಟ್ ಅನ್ನ ಮಾಡಿದ್ವಿ, ಆಹಾರ ಮೇಳ ಅಂತ ಮಾಡಿದ್ವಿ. ಆಹಾರ ಮೇಳವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹೆಮ್ಮೆಯ ಮುಖಂಡರಾದ ಅನಂತರಾಜ್ ಸರ್ ಅವರು ಬಂದಿದ್ರು, ಹಾಗೆ ಊರಿನ ಮುಖಂಡರೆಲ್ಲ ಬಂದು ಭಾಗವಹಿಸಿದ್ರು. ಆಹಾರ ಮೇಳ ಇಷ್ಟು ಯಶಸ್ವಿ ಆಯ್ತಂದ್ರೆ ಪ್ರತಿಯೊಬ್ಬ ಮಕ್ಕಳು ತಾವೇನು ಭಾಗವಹಿಸಿ ಅದರಲ್ಲಿ ಆಸಕ್ತಿಯಿಂದ ನೀವು ಎಕ್ಸ್ಪೆಕ್ಟ್ ಏನ್ ಮಾಡಿದಲ್ಲ ಅದಕ್ಕಿಂತ ನಿರೀಕ್ಷೆಗಿಂತನೂ ಮೀರಿ ಅದು ಯಶಸ್ಸನ್ನ ಸಾಧಿಸ್ತು. ನಮ್ಮ ಎಲ್ಲಾ ಮಕ್ಕಳ ಒಟ್ಟು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತಂದ್ರೆ ಒಂದ್ 2-3 ಸಾವಿರ ಇತ್ತು. ಅವ್ರು ಪಡೆದಂತ ಲಾಭ ಎಷ್ಟಿತ್ತಂದ್ರೆ ನಮ್ಮ ಗಣಿತ ಶಿಕ್ಷಕರು ಟೋಕನ್ ಸಿಸ್ಟಮ್ ಮಾಡಿದ್ರದಕ್ಕೆ ಒಟ್ಟಾರೆಯಾಗಿ 7-8 ಸಾವಿರ ರೂಪಾಯಿಗಳ ವ್ಯವಹಾರ ಮಾಡಿದ್ರು ಮಕ್ಕಳು. ಇನ್ವೆಸ್ಟ್ಮೆಂಟ್ 2000 ಲಾಭ ಆಗಿದ್ದಷ್ಟು 7-8 ಸಾವಿರ ಅಂದ್ರೆ ನಮ್ಮ ಮಕ್ಕಳಿಗೆ ವ್ಯವಹಾರ ಅಧ್ಯಯನ ಒಂದು ಕೂಡ ಅವರು ಇಲ್ಲಿ ಶಿಕ್ಷಣ ರೂಪದಲ್ಲಿ ನೀಡಿರೋದು. ಅದಾದ ನಂತರ ಇಲಾಖೆನ ಪರಿಚಯಿಸಿದಂತ ಇನ್ನೊಂದು ಕಾರ್ಯಕ್ರಮ ಕಲಿಕಾ ಸಂಭ್ರಮ ಅಂತ ಹೇಳ್ತೀವಿ. ಕಲಿಕಾ ಹಬ್ಬ, ಕಲಿಕಾ ಸಂಭ್ರಮಗಳು ಬಂದವು. ಕಲಿಕಾ ಸಂಭ್ರಮದಲ್ಲೂ ಕೂಡ ನಮ್ಮ ಶಾಲೆಯ ಮಕ್ಕಳು ಉತ್ತಮವಾಗಿ ಪ್ರತಿ ವಾರ ಆ ಸಂಭ್ರಮ ಶನಿವಾರ ಅಂತ ನಾವೇನ್ ಮಾಡಿದ್ವಿ, ಪ್ರತಿ ಶನಿವಾರ ಬ್ಯಾರ್ಲೆಸ್ ಡೇ ಅದು ತಿಂಗಳಲ್ಲಿ ಒಂದ್ಸಲ ಇರ್ತಿತ್ತು. ಅದ್ರ ನೇತೃತ್ವವನ್ನ ನಮ್ಮ ಶಾಲೆ ಮೇಡಮ್ಗಳು ತಗೊಂಡು ಎಲ್ಲಾ ಚಟುವಟಿಕೆಗಳನ್ನ ಮಾಡಿಸಿ ಅದರ ವರದಿಯನ್ನು ಕೂಡ ನಮಗೆ ಸಲ್ಲಿಸಿದ್ದಾರೆ. ಸೊ ಸಂಭ್ರಮ ಶನಿವಾರದ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳು ಬಿಡಿಸಿರುವ ಡ್ರಾಯಿಂಗ್ಗಳು, ಅವ್ರು ಮಾಡಿರ್ತಕ್ಕಂತ ಮಾಡೆಲ್ಗಳು, ಅವ್ರು ಕೊಟ್ಟಂತ ವರದಿಗಳು, ಪ್ರಬಂಧಗಳು ಎಷ್ಟು ಚೆನ್ನಾಗಿದಾವೆ ಅಂದ್ರೆ ನಮ್ಮ ಮಕ್ಕಳು ಇಷ್ಟೊಂದು ಮುಂದುವರೆದಿದಾರಲ್ಲ ಅಂತ ನಾವು ಹೇಳೋದು ಬೇಡ. ಅವ್ರ ವರದಿಗಳನ್ನು ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ನಂತರದಲ್ಲಿ ಒಂದ್ ದಿವಸ ನಾವು ಮತ್ತೊಂದು ಕಾರ್ಯಕ್ರಮ ಹಾಕೊಂಡಿವಿ ನವೆಂಬರ್ ಅಲ್ಲಿ, SUPW ಚಟುವಟಿಕೆಗಳ ಉದ್ಘಾಟನೆ, ಸಾಮಾಜಿಕ ಉಪಯೋಗಿ ಉತ್ಪಾದನಾ ಕಾರ್ಯಗಳ ಚಟುವಟಿಕೆಯನ್ನ ಒಂದು ಕಾರ್ಯಕ್ರಮವನ್ನು ಮಾಡಿ ಮಕ್ಕಳೇ ತಯಾರಿಸಿದಂತ ಕೆಲವು ಆ ಫ್ಲವರ್ ಪಾಟ್ಸ್ ಇರ್ಬೋದು, ಕೆಲವೊಂದಿಷ್ಟು ದಿನೋಪಯೋಗಿ ವಸ್ತುಗಳನ್ನು ಕೂಡ ಅವರು ಸಿದ್ಧಪಡಿಸಿದ್ರು. ಅದರ ಕಾರ್ಯಕ್ರಮ ಉದ್ಘಾಟನೆ ಕೂಡ ನಾವು ಅನಂತರ ಸರ್ ಅವ್ರನ್ನ ಕರೆಸಿದ್ವಿ. ನಿಜವಾಗ್ಲೂ ಸರ್ ಇಷ್ಟೊಂದು ಹೆಮ್ಮೆ ಪಟ್ಟ ಅಂದ್ರೆ ನಮ್ಮ ಮಕ್ಕಳು ಮಾಡಿರ್ತಕ್ಕಂತ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಸರ್ ಮನಸ್ಸನ್ನ ಬಹಳಷ್ಟು ಸೆಳೆದವು. ಅದಕ್ಕಾಗಿ ಸರ್ ಹೇಳಿದ್ರು ಬಹಳ ಇಂಪ್ರೂವ್ ಆಗಿದ್ದಾರೆ ಮಕ್ಕಳ, ನಿಮ್ಮನ್ನೆಲ್ಲರೂ ಕೂಡ ಬಹಳಷ್ಟು ಮೆಚ್ಚುಗೆಯನ್ನ ಮಾತಾಡಿದ್ರು ನಿಮ್ ಕುರಿತಾಗಿ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೂ ಪ್ರಮುಖವಾದ ಘಟ್ಟ ಏನಂದ್ರೆ ಪ್ರವಾಸ, ಶಾಲಾ ಶೈಕ್ಷಣಿಕ ಪ್ರವಾಸವನ್ನ ಒಂದು ವಾರಗಳ ಕಾಲ ನಾವೇನ್ ಮಾಡಿದ್ವಿ ಕರ್ನಾಟಕದಾದ್ಯಂತ ಹಮ್ಮಿಕೊಂಡಿದ್ವಿ. ಒಂದು ವಾರಗಳ ಕಾಲ ಶೈಕ್ಷಣಿಕ ಪ್ರವಾಸವನ್ನ ಎಲ್ಲರೂ ಸುಸಜ್ಜಿತವಾಗಿ ಮುಗಿಸಿದ್ರಿ, ಮಕ್ಕಳು ಕೂಡ ಒಳ್ಳೆ ಆನಂದವನ್ನ ಅನುಭವಿಸಿದ್ರೆ ಅಂತ ಅಲ್ಲಿ ಅನ್ಬೋದು. ನಂತರ ಬಂದಿದ್ದು ಜನವರಿಯಲ್ಲಿ ಗಣರಾಜ್ಯೋತ್ಸವ, ಅದ್ರ ಕುರಿತಾಗಿ ನಾವು ಹಮ್ಮಿಕೊಂಡಂತ ಕೆಲವೊಂದಿಷ್ಟು ಮ್ಯಾಥ್ಸ್ ಡೇ ಚಟುವಟಿಕೆ ಇರ್ಬೋದು, ನಂತರ ಮೊನ್ನೆ ತಾನೇ ಮುಗಿದಂತ ಸೈನ್ಸ್ ಡೇ ಚಟುವಟಿಕೆಗಳಿರ್ಬೋದು, ಇನ್ನಿತರ ಹಲವಾರು ಚಟುವಟಿಕೆಗಳನ್ನ ಹಮ್ಮಿಕೊಂಡು ನಮ್ಮ ಶಾಲೆಯ ಮಕ್ಕಳು ತಮ್ಮ ಪ್ರತಿಭೆಯನ್ನ
ಹೆಚ್ಚಿನ ರೀತಿಯಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ತಮ್ಮ ಪ್ರತಿಭೆಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಅಭಿವೃದ್ಧಿ ಇನ್ನೂ ಹೆಚ್ಚಾಗಲಿ, ನಿಮ್ಮ ಶೈಕ್ಷಣಿಕ ಪ್ರಗತಿ ಇಡೀ ರಾಜ್ಯವೇ ಗುರುತಿಸುವಂತಾಗಲಿ. ಈ ಸಲ 10ನೇ ಕ್ಲಾಸಿನ ಬ್ಯಾಚ್ ಅನ್ನು ಕೂಡ ಚೆನ್ನಾಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಫಲಿತಾಂಶ ನಮ್ದು ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಮಕ್ಕಳು ಕೂಡ ಅದನ್ನೇ ಹೇಳಿದ್ದಾರೆ. ನಾವೆಲ್ಲರೂ ಚರ್ಚೆ ಮಾಡಿದಾಗ, ಅವರ ತರಗತಿ ಶಿಕ್ಷಕರು ಉಳಿದ ವಿಷಯ ಶಿಕ್ಷಕರೆಲ್ಲ ಚರ್ಚೆ ಮಾಡಿದಾಗ ಈ ಸಲದ ಫಲಿತಾಂಶ ನಾವೇನ್ ಎಕ್ಸ್ಪೆಕ್ಟ್ ಮಾಡಿವೋ ಅದಕ್ಕಿಂತ ಹೆಚ್ಚಿನ ಫಲಿತಾಂಶ ಕೊಡ್ತೀನಂತ ನಮ್ಮ ಭರವಸೆಯನ್ನು ಕೊಟ್ಟಾರ. ಆ ಭರವಸೆಯಿಂದ ತಮ್ಮೆಲ್ಲರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ, ಚೆನ್ನಾಗಾಗಲಿ. ಇವತ್ತಿನ ಬಿಳ್ಕೊಡು ಸಮಾರಂಭ ನಿಮ್ಮ ಜೀವನದ ಒಂದು ಪ್ರಥಮ ಅಡಿಗಲ್ಲು ಅಥವಾ ಮೈಲಿಗಲ್ಲಾಗಲಿ. ನಿಮ್ಮ ಜೀವನ ಎಲ್ಲರಿಗಿಂತ ಅತಿ ಉತ್ತಮವಾಗಿದ್ದು ನಮ್ಮ ಶಾಲೆಯ ಕೀರ್ತಿಯನ್ನ ಇಡೀ ರಾಜ್ಯ ದೇಶದಾದ್ಯಂತ ನೀವು ಹರಡುತ್ತೀರಂತ ಹೇಳ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದು ವಾರ್ಷಿಕ ವರದಿ ವಾಚನಕ್ಕೆ ವಿರಾಮ ನೀಡ್ತೀನಿ. ಧನ್ಯವಾದ.